ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆಂಬಿಷನ್ ಬಗ್ಗೆ ಮಾತಾಡೋಣ ಅಂತ. ಯಾಕಂದರೆ ನಾವು ಕಾರ್ ತೊಗೋಬೇಕಾದ್ರೆ, ನಾನು ನೆಕ್ಸಾನ್ ತೊಗೋಬೇಕಾದ್ರೂ ಅಷ್ಟೇ, ನನಗಿದ್ದಿದ್ದು ಪ್ರಶ್ನೆ ಫಸ್ಟು ನಾನು ಮ್ಯಾನ್ಯುವಲ್ ತೊಗೋಬೇಕಾ, ಆಟೋಮೇಟೆಡ್ ತೊಗೋಬೇಕಾ, ಇಂಜಿನ್ ಇರೋ ಗಾಡಿ ಅಂತ. ಸೊ ಎಲ್ಲರಿಗೂ ಈಗ ಅದು ಟ್ರೆಂಡ್ ಆಗಿಬಿಟ್ಟಿದೆ, ಮ್ಯಾನ್ಯುವಲ್ ಬೇಕಾ ಆಟೋಮೇಷನ್ ಟ್ರಾನ್ಸ್ಮಿಷನ್ ಬೇಕಾ ಅಂತ. ಸೊ ಅದರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ಆಟೋಮೆಟಿಕಲ್ಲಿ ತುಂಬ ವೆರೈಟೀಸ್ ಇದೆ, ಮ್ಯಾನ್ಯುವಲಲ್ಲಾದರೆ ನಿಮಗೆ ಒಂದು ಗೇರ್ ಇರುತ್ತೆ ಅಂತ ನಮಗೆ ಜನ್ರಲ್ಲಾಗಿ ಗೊತ್ತಿದೆ. ಆಮೇಲೆ ಆಟೋಮೆಟಿಕ್ಗೆ ಬಂದರೆ ಅದರಲ್ಲಿ IMT ಇದೆ, DCT ಇದೆ, CVT ಇದೆ, AT ಇದೆ. ಸೊ ಆ ಥರ ತುಂಬ ಇದೆ. ಸೊ ಇದೆಲ್ಲ ಏನು ಡಿಫ್ರೆನ್ಸ್ ಅಂತ ನಾನು ಹಿಂಗೆ ನೋಡ್ತಾ ಇರ್ಬೇಕಾದ್ರೆ ಕನ್ನಡದಲ್ಲಿ ತುಂಬ ಕಮ್ಮಿ ವೀಡಿಯೋಸ್ ಇದೆ ಇದ್ರ ಮೇಲೆ. ಸೊ ಅದರಿಂದ ನನ್ನ ಸಬ್ಸ್ಕ್ರೈಬರ್ಸ್ಗೆ, ಯಾರು ನೆಕ್ಸಾನ್ ಸಬ್ಸ್ಕ್ರೈಬರ್ಸ್ ಅಥವಾ ಡಾಮಿನರ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಅವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗಲಿ. ಏನಕ್ಕೆಂದರೆ ಮುಂದೆ ಒಂದಿನ ನೀವು ಯಾವತ್ತಾದರೂ ಈ ಸಿಚುವೇಶನ್ಗೆ ಬಂದಾಗ ಟ್ರಾನ್ಸ್ಮಿಷನ್ ಬಗ್ಗೆ ನಿಮಗೆ ಗೊತ್ತಿದ್ರೆ ಒಳ್ಳೆಯದು. ಸೊ ಅದರಿಂದ ಫಸ್ಟು ನಾನು ಹೇಳ್ಬಿಡ್ತೀನಿ ಗೈಸ್, ಏನೇನಿದೆ ಟ್ರಾನ್ಸ್ಮಿಷನ್ ಟೈಪ್ಸ್ ಅಂತ. ಒಂದು ಮ್ಯಾನ್ಯುವಲ್ ಇದೆ, ಮ್ಯಾನ್ಯುವಲ್ಲು ಅಂದರೆ ನಿಮಗೆ ಗೊತ್ತಾಯಿದೆ ಗೇರ್ ಇರುತ್ತೆ. ಸೊ ಇನ್ನೊಂದು AT ಇದೆ, AT ಅಂದರೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು. ಇನ್ನು ಮಿಕ್ಕಿದ್ದು ಬಂದುಬಿಟ್ಟು AMT, IMT, ಆಮೇಲೆ CVT, DCT ಇದೆ. ಸೊ ನಾವು ಜನ್ರಲಿ ಏನಂದ್ಕೋತೀವಿ ಅಂದರೆ, ಮ್ಯಾನ್ಯುವಲ್ ಒಂದಾಯಿತು, ಇನ್ನು ಮಿಕ್ಕಿದ್ದೆಲ್ಲ ಆಟೋಮೆಟಿಕ್ ಅಂತ ಅಂದ್ಕೊಂಬಿಡ್ತೀವಿ. ಯಾವುದ್ಯಾವುದು ಅಂದರೆ IMT ಆಟೋಮೆಟಿಕ್ ಅಂತ ಅಂದ್ಕೊಂಬಿಡ್ತೀವಿ, CVT ಆಟೋಮೆಟಿಕ್ ಅಂತ ಅಂದ್ಕೊಂಬಿಡ್ತೀವಿ, ಆಮೇಲೆ DCTನು ಆಟೋಮೆಟಿಕ್ ಅಂತ ಅಂದ್ಕೊಂಬಿಡ್ತೀವಿ. ಆ್ಯಕ್ಚುಲಿ ಇದರಲ್ಲಿ DCT ಮತ್ತು AT ಅಂದರೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು, ಇದೆರಡು ಬಿಟ್ಟರೆ ಇನ್ನೆಲ್ಲ ಮ್ಯಾನ್ಯುವಲ್ ಕ್ಯಾಟಗರಿನಾಗೆ ಬರುತ್ತೆ. ಏನಕ್ಕೆ ಅಂದರೆ ನಿಮ್ಮ ಇದರದ್ದು ಫುಲ್ ಫಾರ್ಮ್ ನೀವು ನೋಡ್ತಾ ಹೋದರೆ, ಅಂದರೆ ಈಗ IMT ಅಂದರೆ ಏನಪ್ಪ, ಇಂಟೆಲಿಜೆನ್ಸ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಂತ. ಆಮೇಲೆ CVT ಅಂದರೆ ಕಂಟಿನ್ಯೂಸ್ ಏನೋ ವೇರಿಯಬಲ್ ಟ್ರಾನ್ಸ್ಮಿಷನ್ ಅಂತ ಬರುತ್ತೆ. ಅದಾದಮೇಲೆ ನಿಮ್ಮದು DCT ಆದರೆ ಡ್ಯುವಲ್ ಕ್ಲಚ್ ಟ್ರಾನ್ಸ್ಮಿಷನ್ ಅಂತ. ಸೊ ಇದರಲ್ಲಿ ನಿಮಗೆ ಆಟೋಮೆಟಿಕ್ ಕ್ಯಾಟಗರಿ ಹೆಸರೆಲ್ಲ ಗೊತ್ತಾಗ್ಬಿಡುತ್ತೆ. ಬಟ್ IMT ನೀವು ನೋಡಿದ್ರೆ, IMTನ ನಾವು ಆಟೋಮೆಟಿಕ್ ಅಂತಲೇ ಅಂದ್ಕೋತೀವಿ, ಬಟ್ ಅದು ಒಂದು ಟೈಪ್ ಆಫ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನೇ, ಬಟ್ ಇಂಟೆಲಿಜೆನ್ಸ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಂತ. ಅದು ಬಿಟ್ಟರೆ AT ನಿಮಗೆ ಗೊತ್ತಾಯಿದೆ ಆಟೋಮೆಟಿಕ್ ಟ್ರಾನ್ಸ್ಮಿಷನು. ಆಮೇಲೆ AMT ಇದೆ, ಆಟೋಮೆಟಿಕ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಂತ AMT ಅಂದರೆ. ಸೊ ಅದನ್ನು ಆ್ಯಕ್ಚುಲಿ ಮ್ಯಾನ್ಯುವಲ್ಗೆ ಬರುತ್ತೆ. ಈ ಟಾಪಿಕ್ ನಾನು ಎತ್ಕೊಳ್ಳೋಕೆ ಒಂದು ಕಾರಣ, ಒಂದು ಅಪ್ಡೇಟ್ ಹೇಳ್ಬಿಡ್ತೀನಿ. ಈಗ ಟಾಟಾ ಆಲ್ಟ್ರೋಸಲ್ಲಿ DCT ಥರದ್ದೇ DCA ಅಂತ ಬಂದಿದೆ. ಒಂದೊಂದು ಕಂಪ್ನಿಯವರು ಒಂದೊಂದು ಹೆಸರು ಕೊಡ್ತಾರೆ ಗೈಸ್. ಕಿಯಾ ಮತ್ತು ಹ್ಯುಂಡೈಗೆ ಹೋದರೆ ಅದನ್ನು ಡ್ಯುವಲ್ ಕ್ಲಚ್ ಟ್ರಾನ್ಸ್ಮಿಷನ್ ಅಂತಾರೆ. ನೀವು ಟಾಟಾಗೆ ಬಂದರೆ ಡ್ಯುವಲ್ ಕ್ಲಚ್ ಏನೋ ಆಟೋಮೆಟಿಕ್ ಅಂತ ಹೇಳ್ತಾರೆ. ಸೊ ಅದರಿಂದ DCT ಮತ್ತು DCA ಎರಡು ಸೇಮ್, ಅದೊಂದು ಕನ್ಫ್ಯೂಸ್ ಆಗ್ಕೋಬೇಡಿ. ಈಗ ನಾವು ಇಷ್ಟರದ್ದು ಏನೇನು ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ಒಂದು ಸಿಂಪಲಾಗಿ ಕಾಮನ್ ಮ್ಯಾನ್ ಟರ್ಮ್ಸ್ ಅಲ್ಲಿ ಹೇಳ್ಬಿಡ್ತೀನಿ. ನಾನು ತುಂಬ ಡೀಟೇಲಾಗಿ ಸೆನ್ಸರ್ಸ್ ಬಗ್ಗೆ ಎಲ್ಲ ಮಾತಾಡೋಕೆ ಹೋಗಲ್ಲ. ಬಟ್ ನೀವೇನಾದರೂ ಕಾರ್ ತೊಗೊಳಕ್ಕೆ ಹೋಗ್ತೀರಾ ಅಥವಾ ಬೈಕ್ ಮುಂದೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬಂದರೆ, ಇದು ಗೊತ್ತಿದ್ರೆ ನಿಮಗೆ ಒಳ್ಳೆಯದು. ಮ್ಯಾನ್ಯುವಲ್ ಬಗ್ಗೆ ಮಾತಾಡೋಣ. ಮ್ಯಾನ್ಯುವಲಲ್ಲಿ ನಾನು ಹೇಳ್ದಂಗೆ ಒಂದು ನಾರ್ಮಲ್ ನಮ್ಮ ಹತ್ರ ಇರುವ ಮ್ಯಾನ್ಯುವಲ್ ಗೇರ್ ಇರುವಂಥ ಗಾಡಿ ಬರುತ್ತೆ. ಅದು ಬಿಟ್ಟರೆ AMT ಆಟೋಮೆಟಿಕ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ, ಆಮೇಲೆ IMT ಇಂಟೆಲಿಜೆನ್ಸ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಇದು ಮೂರಕ್ಕೆ ಬಂದುಬಿಟ್ಟು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನಲ್ಲೇ ಬರುತ್ತೆ. ನಾರ್ಮಲ್ ಮ್ಯಾನ್ಯುವಲ್ ಗಾಡಿ ಅಂದರೆ ನಿಮ್ಮದು, ನಮ್ಮದು ಟಾಟಾ ನೆಕ್ಸಾನ್ ಅಥವಾ ಯಾವುದೇ ಇದೆಯಲ್ಲ ನಿಮ್ಮ ಮನೇಲಿರೋ ಗಾಡಿಗಳು, ಗೇರ್ ಇರುತ್ತೆ, 6 ಗೇರ್ ಇರುತ್ತೆ ಅಥವಾ 5 ಗೇರ್ ಇರುತ್ತೆ, ರಿವರ್ಸ್ ಸೇರಿ 6 ಇರುತ್ತೆ. ಕೆಲವು ಗಾಡಿಗಳಲ್ಲಿ 6+1 ರಿವರ್ಸ್ ಬರುತ್ತೆ, ಇನ್ನು ಕೆಲವರು ಹೈಯರ್ ಎಂಡ್ ಗಾಡಿಗಳಲ್ಲಿ 7 ಇದೆ. ಸೊ ಅದರಿಂದ ನೀವು ಒಂದು ಗಾಡಿ RPM ಒಂದೊಂದು ಸ್ಪೀಡ್ಗೆ ಒಂದು ಸೆಟ್ ಆಗಿರುತ್ತೆ. ನಾನು ಮೈಲೇಜ್ ಬಗ್ಗೆ ಮಾತಾಡಬೇಕಾದ್ರೆ ಅದನ್ನೇ ಹೇಳ್ತಿದ್ದೆ. ನೀವು ಒಂದು ಫಸ್ಟ್ ಗೇರಲ್ಲಿ ಎಷ್ಟೇ ರೆವ್ ಮಾಡಿ ಗಾಡಿನ, ಒಂದು 4000 RPM ಮೇಲೆ ಹೋಗಲ್ಲ. ಸೊ ಏನಕ್ಕೆ ಅಂದರೆ ಒಂದು 4000 RPM ಒಳಗಡೆ ಸೆಟ್ ಮಾಡಿರ್ತಾರೆ ಫಸ್ಟ್ ಗೇರ್ನ. ಅದೇ ಥರ ಸೆಕೆಂಡ್ ಗೇರ್ಗೆ ಒಂದು ಸೆಟ್ ಆಫ್ RPM ಇರುತ್ತೆ. ಸೊ ಈ RPMನ ನೀವು ಎಷ್ಟೆಷ್ಟಕ್ಕೆ ತೆಗಿಬೇಕು ಅನ್ನೋದು ನಿಮ್ಮ ಕಂಟ್ರೋಲಲ್ಲಿರುತ್ತೆ. ಸೊ ಅದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಯಿತು. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬಗ್ಗೆ ನಿಮಗೆ ನಾನು ಅಷ್ಟು ಡೀಟೇಲಾಗಿ ಏನು ಹೇಳೋ ಅವಶ್ಯಕತೆ ಇಲ್ಲ. ಈ ನಾರ್ಮಲ್ ಫಸ್ಟ್ ಮೆಥಡ್ ಆಫ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು, ವಿಚ್ ಇಸ್ ನಥಿಂಗ್ ಬಟ್ MT. MTಲಿ ನಿಮಗೆ ನಾರ್ಮಲ್ 6 ಗೇರು ಅಥವಾ 5 ಗೇರ್ ಇರುತ್ತೆ, ನಿಮ್ಮ ಕೈಯಲ್ಲಿ ಕಂಟ್ರೋಲ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು AT. ATಗಿಂತ ಹೋಗಿಂತ ಮುಂಚೆ ನಾವು AMT ಬಗ್ಗೆ ಮಾತಾಡೋಣ. ಏಕೆಂದರೆ AT ಬಂದುಬಿಟ್ಟು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ಗೆ ಹೋಗ್ಬಿಡುತ್ತೆ, AMT ಬಂದುಬಿಟ್ಟು ಆಟೋಮೆಟಿಕ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು. ಸೊ ಆಟೋಮೆಟಿಕ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಏನಂದರೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನಲ್ಲಿ ನಿಮಗೆ ಗೊತ್ತಿದೆ ಕ್ಲಚ್ ಇರುತ್ತೆ, AMTಲಿ ಕ್ಲಚ್ ಇರಲ್ಲ, ಓಕೆನಾ. ಆಮೇಲೆ AMTಲಿ ಹೆಂಗೆ ಅಂದರೆ, ನಿಮ್ಮದು ಕ್ಲಚ್ ಇಲ್ಲ ಅಂದ್ರೂ ನಿಮಗೆ ಪ್ಲಸ್ಸು ಮೈನಸ್ಸು ಕೊಟ್ಟಿರ್ತಾರೆ. ಅಂದರೆ ನಿಮಗೆ
ಈಗ ನಮ್ಮದ್ರಲ್ಲಿ ಫಸ್ಟು ಸೆಕೆಂಡು ಥರ್ಡ್ ಆ ಥರ ಗೇರ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಏನೂ ಇರಲ್ಲ. ಪ್ಲಸ್ಸು ಅಂದರೆ ನಮ್ಮ ಹೈಯರ್ ಗೇರ್ಸ್ಗೆ ಪ್ಲಸ್ಸು, ಲೋವರ್ ಗೇರ್ಸ್ಗೆ ನೆಗೆಟಿವು ಮೈನಸ್ ಇರುತ್ತೆ. ಸೊ ಇದು ಡಿಫ್ರೆನ್ಸು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಮತ್ತು ಎ ಎಮ್ ಟಿಗೆ. ಬಟ್ ನಿಮಗೆ ಇದರಲ್ಲಿ ಕ್ಲಚ್ ಇರಲ್ಲ. ನೀವು ಎಷ್ಟು ಸ್ಪೀಡ್ಗೆ ಬೇಕು ಅಥವಾ ಸಡನ್ನಾಗಿ ಓವರ್ಟೇಕ್ ಮಾಡ್ತಿದ್ದೀರಾ ಅಂದರೆ ಗಾಡಿನ ಪ್ಲಸ್ಸು ಮೈನಸ್ಸು ಮಾಡ್ಕೊಂಡು ಹೋಗ್ಬೋದು. ಬಟ್ ಇದರಲ್ಲಿ ಒಂದು ಏನು ಪ್ರಾಬ್ಲಮ್ ಅಂದರೆ, ನಿಮಗೆ ಐ ನೋ ಬೇರೆ ಕಂಪ್ಲೀಟ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ಗಿಂತ ಅಡ್ವಾಂಟೇಜ್ ಜಾಸ್ತಿ, ಬಟ್ ಸ್ವಲ್ಪ ಜರ್ಕ್ ಜಾಸ್ತಿ ಫೀಲ್ ಆಗುತ್ತೆ ಮ್ಯಾನ್ಯುವಲ್ಗೆ ಹೋಲಿಸ್ಕೊಂಡ್ರೆ. ಯಾಕಂದರೆ ಕಂಟ್ರೋಲ್ ನಿಮ್ಮಲ್ಲಿರಲ್ಲ, ಆಮೇಲೆ ಕ್ಲಚ್ ಇರಲ್ವಲ್ಲ, ಕಂಟ್ರೋಲ್ ನಿಮ್ಮಲ್ಲಿದ್ರೂ ಕ್ಲಚ್ ಇರಲ್ಲ. ಸೊ ಅದರಿಂದ ಸ್ವಲ್ಪ ನೀವು ಉಲ್ಟಾ ಹೊಡೆಯೋದು ಗೇರಲ್ಲ, ಅದೆಲ್ಲ ಅಭ್ಯಾಸ ಆದರೆ ಸ್ವಲ್ಪ ಜರ್ಕ್ ಫೀಲ್ ಆಗುತ್ತೆ. ಇದು ಎ ಎಮ್ ಟಿ. ಇನ್ನು ಅದು ಬಿಟ್ಟರೆ ಐ ಎಮ್ ಟಿ, ಇಂಟೆಲಿಜೆನ್ಸ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಂತ. ಸೊ ಇದು ಈಗ ಲೇಟೆಸ್ಟ್ ಕಿಯಾದಲ್ಲೆಲ್ಲ ಇದು ತುಂಬ ಓಡ್ತಾ ಇದೆ ಗಾಡಿ. ಏನಕ್ಕೆ ಅಂದರೆ ಸೇಮ್ ಮ್ಯಾನ್ಯುವಲ್ ಗಾಡಿ ಥರನೇ ಇರುತ್ತೆ ಗೈಸ್. ಆರ್ ಗೇರು, ಐದು ಗೇರು ಎಲ್ಲ ಅದು ಪ್ಯಾಟ್ರನ್ನು ಸೇಮ್ ಇರುತ್ತೆ ಐ ಎಮ್ ಟಿಲಿ. ಬಟ್ ಏನಂದರೆ ನಿಮಗೆ ಕ್ಲಚ್ ಒಂದಿರಲ್ಲ, ಅದರಲ್ಲಿ ಸೆನ್ಸರ್ಸ್ ಕೊಟ್ಟಿರ್ತಾರೆ. ಈ ನಿಮ್ಮ ಪ್ಯಾಡಲ್ ಹತ್ರ ಇರೋ ಕ್ಲಚ್ ಬಂದುಬಿಟ್ಟು ಇಂಜಿನ್ ಒಳಗಡೆ ಬಿಲ್ಡ್ ಆಗಿರುತ್ತೆ. ನೀವೀಗ ಹೋಗ್ತಾ ಇದ್ದೀರಾ ಒಂದು ಸ್ಪೀಡಲ್ಲಿ 2000 RPM ಆದಮೇಲೆ ಇನ್ನೂ ಸ್ವಲ್ಪ ಡ್ರೈವರ್ ರೈಸ್ ಮಾಡ್ತಿದ್ದಾನೆ ಅಂತ ಅಂದಿದ ತಕ್ಷಣ ಅದು ಆಟೋಮೆಟಿಕ್ ಆಗಿ ಸೆಕೆಂಡ್ ಗೇರ್ಗೆ ಹೋಗುತ್ತೆ. ನೀವು ಗಾಡಿನ ಹೆಂಗಪ್ಪ ಮೂವ್ ಮಾಡಬೇಕು ಅಂದರೆ ಬ್ರೇಕು ಹಿಡಿದಿರ್ತೀರ ಸ್ಟಾರ್ಟ್ ಮಾಡುವಾಗ, ಇನ್ನು ರಿಲೀಸ್ ಮಾಡುವಾಗ ಆಟೋಮೆಟಿಕಾಗಿ ಗಾಡಿ ಅದಾಗದೇ ಈಸ್ವಿಗೆ ಮೆಸೇಜ್ ಹೋಗುತ್ತೆ, ಈಸ್ ರಿಲೀಸಿಂಗ್ ದ ವೆಹಿಕಲ್, ಫಸ್ಟ್ ಗೇರ್ಗೆ ಹೋಗಬೇಕು ಅಂತ ಆಟೋಮೆಟಿಕಾಗಿ ಹೋಗುತ್ತೆ. ಸೊ ಸಿಂಪಲಾಗಿ ಹೇಳಬೇಕು ಅಂದರೆ ಸೇಮ್ ಮ್ಯಾನ್ಯುವಲ್ ಥರನೇ, ಬಟ್ ಇದರಲ್ಲಿ ಕ್ಲಚ್ ಇರಲ್ಲ, ಗೇರ್ ಎಲ್ಲ ಸೇಮ್ ಇರುತ್ತೆ. ಆಗಲೇ ಹೇಳ್ದಂಗೆ ಎ ಎಮ್ ಟಿಲಿ ಗೇರ್ ಡಿಫ್ರೆಂಟ್ ಆಗಿರುತ್ತೆ, ಯಾಕಂದರೆ ಪ್ಲಸ್ಸು ಮೈನಸ್ಸು ಎರಡೇ ಕೊಟ್ಟಿರ್ತಾನೆ, ಒಂದು ರಿವರ್ಸು ಆಮೇಲೆ ಪ್ಲಸ್ಸು ಮೈನಸ್ಸು ಅಷ್ಟೇ ಕೊಟ್ಟಿರ್ತಾರೆ, ಆಮೇಲೆ ನ್ಯೂಟ್ಲು. ಸೊ ಇದು ಎ ಎಮ್ ಟಿ ಆಯಿತು, ಐ ಎಮ್ ಟಿ ಆಯಿತು, ಆಮೇಲೆ ನಮ್ಮ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಯಿತು. ಇನ್ನು ಮಿಕ್ಕಿದ್ದು ತುಂಬ ಹಿಟ್ಟಾಗ್ತಿರುವಂಥದ್ದು ಏನಕ್ಕೆ ಡಿ ಸಿ ಟಿ ಅಂದರೆ ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನ್, ಇದು ಮ್ಯಾನ್ಯುವಲಲ್ಲಿ ಬರುತ್ತೆ. ಏನಕ್ಕೆ ಅಂದರೆ ಇದರಲ್ಲಿ ಎರಡು ಥರ ಸೆನ್ಸರ್ಸ್ ಇರುತ್ತೆ ನಿಮಗೆ. ನಿಮ್ಮದೇ ಎ ಎಮ್ ಟಿ ಹೋಲಿಸ್ಕೊಳ್ಳಿ, ಐ ಎಮ್ ಟಿ ಆಗಲಿ, ಸಿ ವಿ ಟಿ ಆಗಲಿ, ಇದರಲ್ಲೆಲ್ಲ ತುಂಬ ನಿಮಗೆ ಜರ್ಕ್ ಫೀಲ್ ಆಗುತ್ತೆ, ಓಕೆನಾ. ಆದರೆ ಸ್ವಲ್ಪ ಆದರೂ ಕಂಟ್ರೋಲು ನಿಮ್ಮ ಕೈಲಿ ಇರುತ್ತೆ. ಏನಕ್ಕೆ ಅಂದರೆ ನಾನು ಎ ಎಮ್ ಟಿಲಿ ಹೇಳ್ದಂಗೆ ನಿಮಗೆ ಪ್ಲಸ್ಸು ಮೈನಸ್ ಇರುತ್ತೆ, ಇನ್ನು ಐ ಎಮ್ ಟಿಲಿ ಬಂದುಬಿಟ್ಟು ಗೇರ್ಸೇ ಇರುತ್ತೆ ಬಟ್ ಕ್ಲಚ್ ಇರಲ್ಲ. ಸೊ ಡಿ ಸಿ ಟಿಲಿ ಹೆಂಗೆ ಅಂದರೆ, ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನಲ್ಲಿ ಹೆಂಗೆ ಅಂದರೆ ನಿಮಗೆ ಆ ಗೇರ್ ಅನ್ನೋದೇ ಇರಲ್ಲ, ಓಕೆನಾ. ಬರೀ ನಿಮಗೊಂದು ಡ್ರೈವ್ಗೆ ಅಂತ ಒಂದು ಗೇರ್ ಕೊಟ್ಟಿರ್ತಾನೆ, ಡ್ರೈವ್ ಮೋಡ್ಗೆ, ನ್ಯೂಟ್ರಲ್ ಮೋಡ್ಗೆ. ಡ್ರೈವ್ ಹಾಕ್ಬಿಟ್ಬಿಟ್ರೆ ಗಾಡಿ ಹೋಗ್ತಾ ಇರುತ್ತೆ. ಅಂದರೆ ನೀವು ಸುಮ್ಮನೆ ಎಲ್ಲ ಆಕ್ಸಿಲೇಟ್ರ್ ಡೌನ್ ಮಾಡೋ ಅವಶ್ಯಕತೆನೇ ಇಲ್ಲ, ಗಾಡಿನೇ ಅದಾಗದೇ ಗೊತ್ತಾಗುತ್ತೆ ಯಾವ ಸ್ಪೀಡಲ್ಲಿ ಹೋಗ್ತಿದ್ದಾನೆ, ಯಾವ ಗೇರಲ್ಲಿ ಇರಬೇಕು ಅನ್ನೋದು ಗಾಡಿ ಅದಾಗದೇ ಏನೋ ಡಿಸೈಡ್ ಮಾಡಿಕೊಂಡು ಹೋಗುತ್ತೆ. ಸೊ ಇದು ಡಿ ಸಿ ಟಿ. ಆದರೆ ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ, ಇದರಲ್ಲಿ ಟ್ರಾನ್ಸ್ಮಿಷನ್ದು ನಿಮಗೆ ಖರ್ಚು ಜಾಸ್ತಿ. ಈಗ ನಿಮಗೆ ಕ್ಲಚ್ ಇರೋ ಗಾಡಿಗೂ ಕ್ಲಚ್ ಇಲ್ಲದೆ ಇರೋ ಗಾಡಿಗೂ ನಾವು ಅಂದ್ಕೋತಾ ಇರ್ಬೋದು ಕ್ಲಚ್ ಪ್ಲೇಟ್ಸ್ ಎಲ್ಲ ಹೋಗೋದೇ ಇಲ್ವಲ್ಲ ಅಂತ. ಇಲ್ಲ, ಇದ್ರದ್ದು ಸೆನ್ಸರ್ಸ್ ಎಲ್ಲ ಜಾಸ್ತಿ. ಡಿ ಸಿ ಟಿ ಇದು ನಿಮ್ಮದು ಏನಂದರೆ ಟಾರ್ಕ್ ಕನ್ವರ್ಟರ್ ಇತ್ತು ಒಳಗಡೆ. ಸೊ ಅದರಲ್ಲಿ ಬೆಲ್ಟು ಆಮೇಲೆ ಸೆನ್ಸರ್ಸ್ ಎಲ್ಲ ಒಂದು ಎರಡು ಮೂರು ಸೆನ್ಸರ್ಸ್ ಇರುತ್ತೆ, ಎರಡು ಸೆನ್ಸರ್ಸ್ ಅನ್ಸುತ್ತೆ ಡ್ಯುಯಲ್ ಕ್ಲಚ್ಚಲ್ಲಿ. ಸೊ ಇದು ಸೆನ್ಸರ್ಸ್ ಎಲ್ಲ ಹೋದರೆ ಇದೇ ಒಂದು 3-4 ಲಕ್ಷ ಬಂದುಬಿಡುತ್ತೆ ಖರ್ಚಿಗೆ. ಸೊ ಅದರಿಂದ ನಿಮ್ಮದೇನೋ ತುಂಬ ಸಿಟೀಲಿ ಓಡಿಸೋದೇನೋ ಇದ್ದರೆ ಮೈಲೇಜ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಂದರೆ ಡಿ ಸಿ ಟಿ ಒಳ್ಳೆಯದು. ಬಟ್ ನಿಮ್ಮ ಮೇಲೆ ಗಾಡಿ ಕಂಟ್ರೋಲಲ್ಲಿ ನಿಮ್ಮ ಕೈಲೇ ಇರಬೇಕು ಅಂತೆಲ್ಲ ಇದ್ದರೆ, ಹಂಗೆ ಅಂದ್ಬಿಟ್ಟು ಆಟೋಮೆಟಿಕ್ ಕಂಟ್ರೋಲ್ ಸಿಗೋಲ್ಲ ಅಂತಲ್ಲ, ಬಟ್ ಮೈಲೇಜ್ ಯಾವಾಗ ಬೇಕು ಎಲ್ಲ ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ, ಯಾವುದರಲ್ಲಿ ಐ ಎಮ್ ಟಿಲಿ, ಮ್ಯಾನ್ಯುವಲಲ್ಲಿ ಅಥವಾ ಎ ಎಮ್ ಟಿಲಿ. ಸೊ ಇದಿಷ್ಟು ಡಿಫ್ರೆಂಟ್ ಟ್ರಾನ್ಸ್ಮಿಷನ್ ಮೆಥಡ್ಸು. ಆಮೇಲೆ ಇದರಲ್ಲಿ ಬಂದುಬಿಟ್ಟು ಆಗಲೇ ನಾನು ಆ ಸೀಕ್ವೆನ್ಸಲ್ಲಿ ಹೇಳ್ದಂಗೆ ಖರ್ಚು ಮೇಲೆ ಹೋದರೆ ಲಾಸ್ಟ್ ತುಂಬ ಖರ್ಚಿಗೆ ಬರೋದು ಡಿ ಸಿ ಟಿ, ಓಕೆನಾ. ಇನ್ನು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ಗೆ ಕಡಿಮೆ ಖರ್ಚು, ಒಂದು 30,000 ಕ್ಲಚ್ ಪ್ಲೇಟ್ಸ್ ಹೋದರೆ ಕ್ಲಚ್ ಪ್ಲೇಟ್ಸ್ಗೆ ಸ್ವಲ್ಪ, ಆಮೇಲೆ ಗೇರ್ ಆಯಿಲ್ಗೆ ಖರ್ಚು ಮಾಡಬೇಕಾಗುತ್ತೆ. ಇನ್ನು ಐ ಎಮ್ ಟಿಲಿ ಸೇಮು ನಮ್ಮ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಥರನೇ, ಕ್ಲಚ್ ಒಂದಿರಲ್ಲ, ಸೆನ್ಸರ್ಸು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಈಗ ಅದಕ್ಕೆ ತುಂಬ ಜನ ಐ ಎಮ್ ಟಿಗೆ ಹೋಗ್ತಿದ್ದಾರೆ, ಯಾಕೆಂದರೆ ನಿಮಗೆ ಕ್ಲಚ್ ಹಿಡಿಯೋ ಅವಶ್ಯಕತೆ ಇಲ್ಲ. ನಿಮಗೆ ಹಿಲ್ಲಿ ಸ್ಕೋಪ್ ರೀಜನಲ್ಲೆಲ್ಲ ಇದ್ದಾಗ ನಿಮಗೆ ಕ್ಲಚ್ ಇಲ್ಲ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ಐ ಎಮ್ ಟಿ ಇಸ್ ಅ ಬೆಟರ್ ಆಪ್ಷನ್ ಈಗ. ಆಮೇಲೆ ಮ್ಯಾನ್ಯುವಲ್ ಅಷ್ಟೇ, ಅದನ್ನು ಖರ್ಚು, ಬಟ್ ಒಂದು ಎರಡು ಮೈಲೇಜಲ್ಲಿ ಸ್ವಲ್ಪ ನೀವು ಇದಾಗಬೇಕಾಗತ್ತೆ. ಸೊ ಅದೊಂದು. ಇನ್ನು ಡಿ ಸಿ ಟಿಲಿ ಅಥವಾ ಡಿ ಸಿ ಎ ಈಗ ಆಲ್ಟ್ರೋಸಲ್ಲಿ ಬಂದಿರೋದ್ರಲ್ಲಿ ನಿಮ್ಮದು ಸ್ವಲ್ಪ ಖರ್ಚು ಜಾಸ್ತಿ, ಆದರೆ ನಿಮಗೆ ಡ್ರೈವಿಂಗ್ ಕಂಫರ್ಟು ಸಿಟಿಯಲ್ಲಿ ಒಂಚೂರು ಜರ್ಕ್ ಫೀಲ್ ಆಗೋಲ್ಲ. ಆ ಲೆವೆಲ್ಗೆ ಪ್ರೋಗ್ರಾಮಿಂಗ್ ಮಾಡಿಡ್ತಾರೆ, ಒಂದು ಪ್ರೋಗ್ರಾಮಿಂಗ್ ಕಿಟ್ನೇ ಅದರೊಳಗೆ ಹಾಕಿರ್ತಾರೆ. ಬೇರೆ ನಿಮ್ಮ ಎ ಟಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು ಅಥವಾ ಸಿ ವಿ ಟಿ, ಸಿ ವಿ ಟಿ ನಾನು ಹೇಳೋದು ಮರ್ತೆ, ಕಂಟಿನ್ಯೂಸ್ ವೇರಿಯಬಲ್ ಟ್ರಾನ್ಸ್ಮಿಷನ್ ಅಂತ. ಇದು ಚಿಕ್ಕ ಗಾಡಿಗಳಲ್ಲಿ ಮುಂಚೆ ಎಲ್ಲ ಬರ್ತಿತ್ತು, ಈಗ ಸಿ ವಿ ಟಿ ಆಲ್ಮೋಸ್ಟು ಎಲ್ಲ ಗಾಡಿಗಳಲ್ಲೂ ಹೋಗ್ಬಿಟ್ಟಿದೆ, ಅದಿಲ್ಲ ಈಗ. ಸೊ ಇದು ಸಿ ವಿ ಟಿ ಬಂದುಬಿಟ್ಟು ಸೇಮ್ ನಮ್ಮ
ಎ ಎಮ್ ಟಿ ಥರನೇ, ಅದರಲ್ಲೂ ಪ್ಲಸ್ಸು ಮೈನಸ್ ಥರ ಏನೋ ಇರುತ್ತೆ. ಬಟ್ ಸಾರಿ, ಸಿ ವಿ ಟಿ ಬಂದುಬಿಟ್ಟು ಪ್ಲಸ್ಸು ಮೈನಸ್ ಇರಲ್ಲ. ಡ್ರೈವಿಂಗ್ ಕಂಟಿನ್ಯೂಸ್ ಆಗಿ ಹೋಗ್ಬೇಕಾದ್ರೆ ಸ್ವಲ್ಪ ನಿಮಗೆ ಲ್ಯಾಗ್ ಅನಿಸುತ್ತೆ, ಒಂದು ಅದು ಜರ್ಕ್ ಫೀಲ್ ಆಗುತ್ತೆ. ಸೊ ಅದರಿಂದ ಅದು ಈಗ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಯಾವುದರಲ್ಲೂ ಸಿ ವಿ ಟಿ ಬರ್ತಿಲ್ಲ. ಮುಂಚೆ ಸಿ ವಿ ಟಿ ಗಾಡಿಗಳಲ್ಲಿ ಆಲ್ಟೋ ಕೇಟರ್ನಲ್ಲೆಲ್ಲ ಬರ್ತಿತ್ತು, ಈಗ ಸಿ ವಿ ಟಿ ಆಲ್ಮೋಸ್ಟ್ ಎಲ್ಲರೂ ಎ ಟಿ ಅಥವಾ ಡಿ ಸಿ ಟಿಗೆ ಸ್ವಿಚ್ ಆಗ್ತಿದ್ದಾರೆ. ಸೊ ಇದರಿಂದ ನಿಮಗೇನಾದರೂ ತುಂಬ ಡ್ರೈವಿಂಗ್ ಎಂಥೂಸ್ಟಾಟಿಕ್ ಆಗಿ ನೀವೇನಾದರೂ ತುಂಬ ಆಫ್ ರೋಡಿಂಗ್ ಎಲ್ಲ ಮಾಡ್ತಿದ್ದೀರಾ ಅಂತ ಅಂದರೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನೇ ಬೆಟ್ರು. ತುಂಬ ಸಿಟಿಲಿ ಏನಾದರೂ ಓಡಿಸ್ತೀರಾ, ಫಸ್ಟ್ ಗಾಡಿ ನಿಮ್ಮದು ಅಂತ ಅಂದರೆ ನೀವು ಆರಾಮಾಗಿ ಐ ಎಮ್ ಟಿನ ಕನ್ಸಿಡರ್ ಮಾಡ್ಬೋದು. ಡಿ ಸಿ ಟಿ ಏನಂದರೆ ಒಂದು ಸ್ವಲ್ಪನೂ ಜರ್ಕ್ ಫೀಲ್ ಆಗೋಲ್ಲ, ಆದರೆ ಪ್ರೈಸು ಮೇಂಟೆನೆನ್ಸ್ ವೈಸು ನೀವು ಸ್ವಲ್ಪ ರೆಡಿಯಾಗಿರಬೇಕು. ಸೊ ಇದಿಷ್ಟೇ ಗೈಸ್ ಈ ವಿಡಿಯೋಗೆ. ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ ಒಂದು ಥ್ಯಾಂಕ್ ಯು ನಾನು ಹೇಳಲೇಬೇಕು, ಏನಕ್ಕೆಂದರೆ 1000 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿದ್ದೀರಾ. ಮತ್ತು ಶೀಘ್ರದಲ್ಲೇ ಇನ್ನೊಂದು ಸ್ವಲ್ಪ ಒಂದು 100 ಅವರ್ ಏನೋ ಆದರೆ ನಂದು ಮಾನಿಟೈಸೇಷನ್ ಆಗುತ್ತೆ. ಸೊ ನಿಮ್ಮ ಸಪೋರ್ಟು ನನಗೆ ಖಂಡಿತ ಬೇಕು. ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ. ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸಿಂಬಲ್ ಸುದ್ದಿ ಚೇಕ್ ಕೇರ್ ಬಾಯ್.